ನೋಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತ ಅವ್ಯವಹಾರ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರಗೆ ಜಾಮೀನು ಮಂಜೂರಾಗಿದೆ ಅಂತ ಮಾಹಿತಿ ಸಿಕ್ಕಿದೆ। ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ನಾಗೇಂದ್ರಗೆ ಜಾಮೀನು ಮಂಜೂರಾಗಿದೆ। ಈ ಪ್ರಕರಣದ ಕಿಂಗ್ ಪಿನ್ ಈತನ ಇದ್ದ, ಈಗ ಜಾಮೀನು ಮಂಜೂರಾಗಿದೆ। ಎರಡೆರಡು ತನಿಖೆ ಎರಡೆರಡು ಕಡೆಯಿಂದ ತನಿಖೆ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ। ಮಾಜಿ ಸಚಿವ ಬಿ ನಾಗೇಂದ್ರಗೆ ಜಾಮೀನು ಮಂಜೂರಾಗಿದೆ। ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆನೇ ಮಾಡಲಾಗಿತ್ತು। ಒಂದು ತನಿಖೆ ಹೇಳುತ್ತೆ ಇವರ ಪಾತ್ರನೇ ಇಲ್ಲ ಅಂತ, ಮತ್ತೊಂದು ತನಿಖೆ ಹೇಳ್ತು ಈ ಹಗರಣದ ಕಿಂಗ್ ಪಿನ್ ಈತಾನೆ ಅಂತ। ಒಟ್ಟಿನಲ್ಲಿ ಏನಾಯ್ತೋ ಗೊತ್ತಿಲ್ಲ। ಒಟ್ಟಿನಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರಗೆ ಅಂತೂ ಜಾಮೀನು ಮಂಜೂರಾಗಿದೆ, ಬೇಲ್ ಕೊಡಲಾಗಿದೆ। ದಲಿತರಿಗೆ ಸೇರಬೇಕಾಗಿರುವಂತ ಹಣವನ್ನ ಲೂಟಿ ಹೊಡೆದಿದ್ರು ಅಂತ ಬಹಳ ಗಂಭೀರ ಆರೋಪ ಇವರ ಮೇಲೆ ಇತ್ತು। ಈ ಎಲ್ಲ ಹಣವನ್ನ 187 ಕೋಟಿ ರೂಪಾಯಿಯನ್ನ ಚುನಾವಣೆಗೆ ಬಳಸಿಕೊಂಡಿದ್ರು ಅಂತ ಆರೋಪ ಇವರ ಮೇಲೆ ಇತ್ತು। ಆವಾಗ ಅಧಿಕಾರಿ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ರು। ಆ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಾದ ನಂತರ ಈ ಪ್ರಕರಣ ಹೊರಗಡೆಗೆ ಬಂದಿದ್ದು। ಆ ಆರಂಭದಲ್ಲಿ ನಾಗೇಂದ್ರ ಅವರೇ ಹೇಳಿದ್ರು ನಂದು ಏನಿಲ್ಲ ಇದರಲ್ಲಿ, ನನ್ನ ಪಾತ್ರನೇ ಇಲ್ಲ ಅಂತ ಹೇಳಿ। ಯಾವಾಗ ಸಿಐಡಿ ಎಂಟ್ರಿ ಕೊಡ್ತಲ್ಲ ಆವಾಗ ಗೊತ್ತಾಯ್ತು ಕಿಂಗ್ ಪಿನ್ ಇವರೇ ಅಂತ ಹೇಳಿ। ಬಟ್ ರಾಜ್ಯದ ಕಡೆಯಿಂದ ಆಗಿರುವಂತ ತನಿಖೆ ಇದೆಯಲ್ಲ ಅದರಲ್ಲಿ ಇವನ ಹೆಸರೇ ಇಲ್ಲ। ಬಟ್ ಈಗ ಜಾಮೀನು ಮಂಜೂರಾಗಿದೆ। ದಲಿತರಿಗೆ ಸೇರಬೇಕಾಗಿರುವಂತ ಹಣವನ್ನ ತಿಂದು ತೇಗಿದ್ರು ಇವರು, ಚುನಾವಣೆಗೆ ಬಳಸಿಕೊಂಡಿದ್ರು, ಲೋಕಸಭಾ ಎಲೆಕ್ಷನ್ ಅಲ್ಲಿ ಬಳಸಿಕೊಂಡಿದ್ರು ಅಂತ ಬಹಳ ಗಂಭೀರ ಆರೋಪ। ಈಗ ಜಾಮೀನು ಮಂಜೂರಾಗಿದೆ, ಏನಾಗಿದೆ ಹಿಂಗ ಮಾಡಲ್ಲ ಹೆಂಗೋ ಆಗಿದೆ ಅಂತ ಜಾಮೀನು ಕೊಟ್ಟಿರ್ತಾರೆ ಅಷ್ಟೇ। ಸಚಿವ ಬಿ ನಾಗೇಂದ್ರ ಅವರನ್ನ ಇಡಿ ಕೂಡ ಬಂಧನ ಮಾಡಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ। ಚಾರ್ಜ್ ಶೀಟ್ ಅದೆಲ್ಲವೂ ಕೂಡ ಆಯ್ತು। ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಈಗ ಜಾಮೀನಿಗೆ ಅವಕಾಶ ಇರುತ್ತೆ, ಜಾಮೀನು ಕೊಟ್ಟಾಗಿದೆ। ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ, ಫೋನ್ ಸಂಪರ್ಕದಲ್ಲಿದ್ದಾರೆ। ಭವ್ಯ, ಈಗ ಬಹಳ ಗಂಭೀರ ಪ್ರಕರಣ ಇದು, ಅಂದ್ರೆ ಇವರ ಮೇಲೆ ಗಂಭೀರ ಆರೋಪ ಇತ್ತು, ಕೊನೆಗೂ ಕೂಡ ಈಗ ಬಿ ನಾಗೇಂದ್ರ ಅವರಿಗೆ ಜಾಮೀನು ಮಂಜೂರಾಗಿದೆ। ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಮಾಜಿ ಸಚಿವ ಬಿ ನಾಗೇಂದ್ರಗೆ ಇವತ್ತು ಷರತ್ತುಬದ್ಧ ಜಾಮೀನನ್ನು 87ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರುವಂತದ್ದು, 2 ಲಕ್ಷ ಬಾಂಡ್ ಶ್ಯೂರಿಟಿ ಮೇಲೆ ಜಾಮೀನನ್ನು ಕೂಡ ಕೊಟ್ಟಿರುವಂತದ್ದು। ಅಂದ್ರೆ ಜುಲೈ 12ರಂದು ಮಾಜಿ ಸಚಿವ ಬಿ ನಾಗೇಂದ್ರನ ಇಡಿ ಅಧಿಕಾರಿಗಳು ಬಂಧಿಸಿದ್ದು, ತದನಂತರ ಬಹಳಷ್ಟು ವಿಚಾರಗಳನ್ನ ಕೂಡ ಅವರಿಂದ ಕೇಳಕ್ಕಿದ್ದು। ಅಷ್ಟು ಮಾತ್ರವಲ್ಲದೆ ಈ ಪ್ರಕರಣದಲ್ಲಿ ಅಂದ್ರೆ ಯಾವ ರೀತಿ ಅವ್ಯವಹಾರ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡಿ ಕೆಲವೊಂದು ವಿಚಾರಗಳನ್ನ ನ್ಯಾಯಾಲಯದ ಎದುರು ಮಂಡನೆ ಮಾಡಿದ್ರು. ಸೊ ಇವತ್ತು ಅವರಿಗೆ ಒಂದು ಷರತ್ತುಬದ್ಧ ಜಾಮೀನನ್ನ ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ನಾಗೇಂದ್ರ ವಿರುದ್ಧ ಇಡಿ ಅಧಿಕಾರಿಗಳು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೂಡ ಪಡೆದಿದ್ರು. ಸದ್ಯ ಅವರು ಸೆಂಟ್ರಲ್ ಜೈಲಲ್ಲಿ ಇದ್ದು ಮಾಜಿ ಸಚಿವರಿಗೆ ಸದ್ಯ ಬೇಲ್ ಸಿಕ್ಕಿರುವಂತದ್ದು. ಸೊ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ 187 ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಿದ ಇಡಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ 24 ಮಂದಿ ಆರೋಪಿಗಳ ವಿರುದ್ಧ ಆರೋಪ ಪಟ್ಟಿಯನ್ನು ಇದೇ ಅಕ್ಟೋಬರ್ 5ರಂದು ಸಲ್ಲಿಸಿತ್ತು. ಪ್ರಕರಣದಲ್ಲಿ ನಾಗೇಂದ್ರ ಅವರನ್ನ ಮಾಸ್ಟರ್ ಮೈಂಡ್ ಎಂದು ಇಡಿ ಉಲ್ಲೇಖಿಸಿತ್ತು. ತದನಂತರ ಸತ್ಯನಾರಾಯಣ ವರ್ಮ ಹಾಗೇನೆ ಪದ್ಮನಾಭ ನಾಗೇಶ್ ಸೇರಿದಂತೆ 24 ಮಂದಿ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿತ್ತು. ಸೊ ಇಲ್ಲಿ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಅಂದ್ರೆ ದರ್ಶನ್ ಪರ ವಕಾಲತ್ ವಹಿಸಿದಂತಹ ವಕೀಲರು ಸಿವಿ ನಾಗೇಶ್ ಅವರು ವಾದವನ್ನ ಕೂಡ ಮಂಡನೆ ಮಾಡಿದ್ರು. ಸೊ ಇವತ್ತು ಷರತ್ತುಬದ್ಧ ಜಾಮೀನನ್ನ ಕೂಡ 87ನೇ ವಿಶೇಷ ನ್ಯಾಯಾಲಯ ಕೊಟ್ಟಿರುವಂತದ್ದು. ಸೊ ಮುಂದೆ ಇಡಿ ಅಧಿಕಾರಿಗಳು ಒಂದು ವೇಳೆ ತನಿಖೆಗೆ ಒಳಪಡಿಸಿದ್ರೆ ಆ ತನಿಖೆಗೆ ಸಹಕಾರ ನೀಡಬೇಕು, ಹಾಗೇನೆ ಯಾವುದೇ ರೀತಿ ಅಂದ್ರೆ ಈ ಹಿಂದೆ ಅವರು ಸಚಿವರಾಗಿದ್ದವರು, ಸೊ ಯಾವುದೇ ರೀತಿಯಾದಂತಹ ಒತ್ತಡವನ್ನ ಹಾಕದೆ ತನಿಖೆಗೆ ಒಂದು ವೇಳೆ ಕರೆದ್ರೆ ಅದಕ್ಕೆ ಪೂರಕವಾದ ತನಿಖೆಗೆ ಸ್ಪಂದನೆ ನೀಡಬೇಕಂತ ಹೇಳಿ ಷರತ್ತುಬದ್ಧ ಒಂದು ಜಾಮೀನನ್ನು ಕೂಡ ಮಂಜೂರು ಮಾಡಿದ್ರು ಅಂತದ್ದು ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಿಟಿ ಸಿವಿಲ್ ಕೋರ್ಟಿಂದ ಈಗಾಗಲೇ ಜಾಮೀನು ಮಂಜೂರಾಗಿದೆ. ಬಹಳ ಗಂಭೀರ ಆರೋಪ ಇವರ ಮೇಲೆ ಇತ್ತು, 187 ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂಥೇಳಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಹೊರಗಡೆ ಬರೋದಕ್ಕೆ ಒಂದು ಕಾರಣ ಏನು ಅಂತಂದರೆ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗಿದ್ದು, ಆಮೇಲೆ ಈ ಪ್ರಕರಣ ಹೊರಗಡೆ ಬರುತ್ತೆ, ಇದರಲ್ಲಿ ಯಾರೆಲ್ಲ ಪಾತ್ರ ಇದೆ ಅನ್ನೋದು ಗೊತ್ತಾಗತ್ತೆ. ತದನಂತರ ನ್ಯಾಯಾಂಗ ಬಂಧನಕ್ಕೆ ಅಂದರೆ ನಾಗೇಂದ್ರ ಅವರಿಗೂ ಕೂಡ ಅರೆಸ್ಟ್ ಮಾಡಲಾಗತ್ತೆ, ಆಮೇಲೆ ಗೊತ್ತಾಗತ್ತೆ
ಇದರಲ್ಲಿ ನಿಜವಾಗ್ಲೂ ಕೂಡ ಹಾಗಾಗಿದೆ, ಅಕ್ರಮ ಆಗಿದೆ. ಈ ಎಲ್ಲಾ ಹಣವನ್ನ ದಲಿತರಿಗೆ ಸೇರಬೇಕಾಗಿರುವಂತ ಹಣ ಇದೆಯಲ್ಲ ಅದೆಲ್ಲವನ್ನ ಚುನಾವಣೆಗೆ ಇವರು ಬಳಸಿಕೊಂಡ್ರು ಅಂತ ಹೇಳಿ ಈಗ ಜಾಮೀನು ಅಂತ ಮಂಜೂರಾಗಿದೆ. ಶರತ್ತುಬದ್ಧ ಜಾಮೀನನ್ನ ಕೊಡಲಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ನಾಗೇಂದ್ರಗೆ ಜಾಮೀನು ಮಂಜೂರಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.